ನಮಸ್ಕಾರ ವೀಕ್ಷಕರೆ, ಕೆಕೆ ಟು ನ್ಯೂಸ್ ಗೆ ಸ್ವಾಗತ. ಶಹಜನ್ ಡೋಂಗರ್ಗಾವ್ ಅವರಿಗೆ ಎಂಎಲ್ಸಿ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಗೆ ಮನವಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಾಜಿ ಶಾಸಕ ಶಹಜನ್ ಡೋಂಗರ್ಗಾವ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಳಗಾವಿಯ ಎಂಎಲ್ಸಿ ಚುನಾವಣೆಯಲ್ಲಿ ಮಾಜಿ ಶಾಸಕ ಶಹಜನ್ ಡೋಂಗರ್ಗಾವ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಿಂಗ್ಳಿ ಅವರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮಾಜಿ ಶಾಸಕ ಶಹಜನ್ ಡೋಂಗರ್ಗಾವ್ ಅವರು 1999 2004 ಈ ಅವಧಿಯಲ್ಲಿ ಅಥಣಿ ತಾಲೂಕಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಬಾಂಬೆ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಎಂಎಲ್ಎ ಹಾಗೂ ಎಂಎಲ್ಸಿ ಚುನಾವಣೆಯಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರಿಗೆ ಕಳೆದ 4 ಚುನಾವಣೆಗಳಲ್ಲಿ ಅವಕಾಶ ನೀಡಿಲ್ಲ. ಈಗಲಾದರೂ ನಮ್ಮ ಮುಸ್ಲಿಂ ಕಮ್ಯುನಿಟಿಯ ಪ್ರತಿನಿಧಿಯಾಗಿ ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾವ್ ಅವರಿಗೆ ಟಿಕೆಟ್ ನೀಡಿ ಎಂದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮನವಿಯನ್ನ ಮಾಡಿದ್ದೇವೆ. ಅವರು ನಮ್ಮ ಮನವಿಗೆ ಸ್ಪಂದಿಸಿ ಟಿಕೆಟ್ ನೀಡುತ್ತಾರೆ ಎಂಬ ಭರವಸೆ ಇದೆ ಎಂದರು. एमएलसी इलेक्शन के लिए चुपड़ी जिला अध्यक्ष चेंगड़े साहब को अप्लीकेशन सौंप दिया है. हम चाहते हैं कि शाहजहां डोंगरगांव साहब को इस चुनाव में एक मौका दिया जाए, क्योंकि मुंबई कर्नाटक 7 जिले में कोई एक भी मुस्लिम माइनॉरिटीज एमएलए नहीं है, मुस्लिम माइनॉरिटी एमएलसी नहीं है, कोई मुस्लिम रिप्रेजेंटेटिव नहीं है. स्पेशली बेलगाम में 8 लाख मुस्लिम वोटर्स हैं. 8 लाख मुस्लिम वोटर्स होने के बावजूद हमारा एक भी एमएलए नहीं है. एक एमएलए कैंडिडेट टिकट दी गई थी जो बदनसीबी से हार गए, और हमारा कोई पुरसाने हाल नहीं है, हमारा कोई रिप्रेजेंटेटिव नहीं है. हम चाहते हैं कि कांग्रेस आला कमान हमारे कैंडिडेट शाहजहां डोंगरगांव को इस चुनाव में एमएलसी कैंडिडेट के तौर पर उतारें. इन्हें माइनॉरिटीज़ का, ओबीसी का, अपर कास्ट का सबका सहयोग है. इन्होंने 99 में जब ये एमएलए थे, इन्होंने सब कास्ट के लिए काम किया है. ऐसे एक विकास रत्न अवार्ड इन्होंने लिया है. ऐसे एक अच्छे उम्मीदवार को उम्मीदवारी अगर कांग्रेस पार्टी देती है तो ये कैंडिडेट कामयाब होंगे, हमें इसकी पूरा यकीन है. हम चाहते हैं कि सतीश अहमद जारकवाड़ी जी इस पर गौर फिक्र करें, सलीम अहमद जी इस पर गौर फिक्र करें, रामलिंगा रेड्डी जी इस पर गौर फिक्र करें, ध्रुव नारायण जी गौर फिक्र करें, हमारे केपीसीसी प्रेसिडेंट डीके शिवकुमार जी इस पर गौर फिक्र करें, और हमें बेलगाम जिले में एक माइनॉरिटी रिप्रेजेंटेटिव, मुस्लिम माइनॉरिटी रिप्रेजेंटेटिव की हैसियत से शाहजहां डोंगरगांव जी को एक मौका दें, और हमें इसमें पूरा इनका सहयोग रहेगा, हमारा पूरा इन्हें सहयोग रहेगा, हमारे यहाँ के जो वोटर्स हैं इनका भी पूरा सहयोग रहेगा. इनकी जीत के हम पूरी तरह से इनकी जिताने की हमें पूरी कोशिश करेंगे. उम्मीद करता हूँ कि हमारे आलाकमान हमारी रिक्वेस्ट को मानते हुए शाहजहां डोंगरगांव जी को एक मौका देंगे. धन्यवाद. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬೆಳಗಾವಿ ಸ್ಥಳೀಯ ಸಂಸ್ಥೆಗಳ ಅಭ್ಯರ್ಥಿಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈ ಚುನಾವಣೆಗೆ ಸ್ಪರ್ಧಿಸಬೇಕಂತ ಹೇಳಿ ಪಕ್ಷದ ಒಂದು ನಿಯಮದ ಪ್ರಕಾರ ನಾನು ಇವತ್ತು ಶಹಜಾನ್ ಡೋಂಗರ್ಗಾಂವ್ ಅಥಣಿ XML ನಮ್ಮ ಎಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಪಸಂಖ್ಯಾತ ವಿಭಾಗದ ಒಂದು ಅವರ ಇಚ್ಛೆಯ ಮೇರೆಗೆ, ಆಗ್ರಹದ ಮೇರೆಗೆ ಇವತ್ತು ಅರ್ಜಿ ಸಲ್ಲಿಸ್ತಾ ಇದ್ದೇನೆ, ಪಕ್ಷಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೇನೆ ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ. ನಾನು 1999 2004 ಅಥಣಿ ಮತಕ್ಷೇತ್ರದ ಶಾಸಕನಾಗಿ ಯಾವ ಪ್ರಕಾರ ಮಹತ್ವದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ, ಅಭಿವೃದ್ಧಿ ಕಾರ್ಯದಲ್ಲಿ, ಸಾಮಾಜಿಕ ನ್ಯಾಯದಲ್ಲಿ ಅಥವಾ ಬಡವರ ದಿನದಲ್ಲಿ ತರುವ ಸಹಾಯದಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಮುಂಬರುವ ಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ಪಟ್ಟರೆ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ
ಬೆಳಗಾವಿ ಜಿಲ್ಲೆಯ ಎಲ್ಲ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಪ್ರತಿನಿಧಿತ್ವ ಈಗ ಏಳು ಜಿಲ್ಲೆಗಳಲ್ಲಿ ಬಾಂಬೆ ಕರ್ನಾಟಕದ ಏನು ಏಳು ಜಿಲ್ಲೆಗಳದಾವ ಯಾರು ಒಬ್ಬರು ಇವತ್ತು ಮುಸ್ಲಿಂ ಅಲ್ಪಸಂಖ್ಯಾತ ಶಾಸಕರು ಇಲ್ಲ, ವಿಧಾನ ಪರಿಷತ್ ಸದಸ್ಯರು ಇಲ್ಲ. ಇದೊಂದು ಅವಕಾಶ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಸಮುದಾಯಕ್ಕೆ ಎತ್ತಿ ಹಿಡಿಯುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಆಗ್ರಹ. ಪ್ರತಿಯೊಂದು ಬೆಂಗಳೂರಿನ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಥವಾ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚೆ ಆಗುವಾಗ ಎಲ್ಲ ಇದ್ರ ಬಗ್ಗೆ ಭಾಳಷ್ಟು ಆಗ್ರಹ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲ ನಮ್ಮ ಪದಾಧಿಕಾರಿಗಳು ಅಲ್ಪಸಂಖ್ಯಾತ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿಯ ಅಲ್ಪಸಂಖ್ಯಾತ ವಿಭಾಗದ ಪದಾಧಿಕಾರಿಗಳೆಲ್ಲ ಬಂದಾಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಇಂದ ಎಲ್ಲರೂ ಇವತ್ತು ಬಂದು ನಾವೆಲ್ಲ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಇದು ನಮ್ಮದು ವೈಯಕ್ತಿಕ ವಿಷಯ ಅಲ್ಲ. ಈ ಹಿನ್ನೆಲೆಯಲ್ಲಿ ನಾನು ವಿಶೇಷವಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಸಮುದಾಯದ ಪರವಾಗಿ ಆಗಲಿ ವೈಯಕ್ತಿಕವಾಗಿರಲಿ ವಿನಂತಿ ಮಾಡ್ತೀನಿ, ನಮ್ಗೆ ಬಂದು ಅವಕಾಶ ಕೊಡ್ರಿ. ಕೊಡದೇ ಹೋದರೂ ಸಹಿತ ಪಕ್ಷದ ಏನು ಆದೇಶ ಇದೆ ಅಥವಾ ಪಕ್ಷದಿಂದ ನಮಗೆ ಯಾವ ರೀತಿಯ ಒಂದು ನಿರ್ದೇಶನ ಬರ್ತದೆ ನಾವು ಅದನ್ನು ಪಾಲಿಸ್ತೀವಿ. ನಾವು ಯಾವುದೋ ಪಕ್ಷಕ್ಕೆ ಹೊರತಾಗಿ ಮುಂದೆ ನಾವು ಯಾವುದೇ ಒಂದು ನಡೆ ಆಗಲಿ ಅಥವಾ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಈ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನುವಂಥ ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ವರದಿಗಾರರು ತೌಫಿಕ್ ಅಹಮದ್ ಕವರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್, ಸದಾ ನಿಮ್ಮೊಂದಿಗೆ.